ಕರ್ತನಲ್ಲಿ ನನ್ನ ಪ್ರೀತಿಯ ಜನರೇ ನಮರಕ್ಷಕನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತ ಮಾಡುತ್ತೇನೆ ಈ ಉಜ್ಜೀವನದ ಹೊಸ ತಿಂಗಳಿಗೆ ದೇವರು ನಿಮಗೆ ಏನು ವಾಗ್ದಾನ ಕೊಡುತ್ತಾರೋ ಎಂದು ಕಾಯುತ್ತಾ ಇದ್ದೀರಾ ದೇವರು ಮಾತು ಕೊಡುವವರು ತನ್ನ ವಾಕ್ಯದಿಂದ ಮಾತನಾಡುವವರು ಅದನ್ನು ನೆರವೇರಿಸುವವರೂ ಆಗಿದ್ದಾರೆ ಈ ತಿಂಗಳಲ್ಲಿ ದೇವರ ಪ್ರಸನ್ನತೆಯು ಆತನ ಸಹವಾಸವು ಆತನ ಸಹಾಯವು ನಿಮ್ಮ ನಿಮ್ಮ ಕುಟುಂಬಗಳಿಗೆ ಲಭಿಸಬೇಕೆಂಬುದು ನನ್ನ ಪ್ರಾರ್ಥನೆಯಾಗಿದೆ ನಿಮಗೆಲ್ಲರಿಗೂ ತಿಳಿದ ಹಾಗೆ ಫೆಬ್ರವರಿ ತಿಂಗಳು ನಮ್ಮ ಚಾನಲ್ನಲ್ಲಿ ಉಜ್ಜೀವನದ ತಿಂಗಳಾಗಿ ಆರಿಸಲ್ಪಟ್ಟಿದೆ ಪ್ರತಿದಿನವೂ ದೇವರು ನಮ್ಮೊಟ್ಟಿಗೆ ಏನು ಮಾತಾಡುತ್ತಾರೆ ಎಂದು ನಾವು ಕಾಯ್ತಾ ಇದ್ದೇವೆ ಪ್ರಿಯ ದೇವಜನರೇ ಜನರೇ ದೇವರು ನಮಗೆ ಆಶೀರ್ವಾದವನ್ನು ಅಭಿವೃದ್ಧಿಯನ್ನು ಕೊಡುವುದಾದರೆ ಎಷ್ಟು ಸಂತೋಷ ಒಂದು ವೇಳೆ ಆತನು ನಮಗೆ ತಿಂಗಳೆಲ್ಲ ನಮ್ಮ ಜೀವಿತದಲ್ಲಿ ಸುರಕ್ಷತೆಯನ್ನು ಕೊಟ್ಟರೆ ಎಷ್ಟು ಸಂತೋಷ ಆತನು ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಸಹಾಯವನ್ನು ನಮಗೆ ತಕ್ಕ ಸಮಯಕ್ಕೆ ಕೊಡುವುದಾದರೆ ಎಷ್ಟು ಸಂತೋಷ ಹೌದಲ್ವೇ ನಿಜ ಹಾಗಾದರೆ ಈ ದಿನ ಈ ತಿಂಗಳಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ಈ ಸಂದೇಶವು ನಿಮಗೆ ಆ ಎಲ್ಲ ವಿಚಾರಗಳಲ್ಲಿ ಒಂದು ಧೈರ್ಯವನ್ನು ಕೊಡುವಂಥದ್ದಾಗಿದೆ ಈ ತಿಂಗಳು ದೇವರು ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮನ್ನು ಬಲಪಡಿಸಲಿಕ್ಕಿರುವಂಥ ವಾಕ್ಯವು ಯಜ್ಕೇಲನ ಗ್ರಂಥ ಹದಿನೆಂಟನೆಯ ಅಧ್ಯಾಯ ಒಂಬತ್ತನೆಯ ವಚನ ಎಹೆಜ್ಕೇಲನ ಗ್ರಂಥ ಹದಿನೆಂಟು ಒಂಬತ್ತು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿಯೇ ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವುದರಿಂದ ಬಾಳೇ ಬಾಳುವನು ಇದು ಕರ್ತನಾದ ಯಹೋವನ ನುಡಿ ಇದು ಮನುಷ್ಯನ ನುಡಿಯಲ್ಲ ಸೇವಕರ ಪಾಸ್ಟ್ರ ನುಡಿಯಲ್ಲ ಬದಲಾಗಿ ನೀವಾರಾಧನೆ ಮಾಡುವ ನಾನು ನೀವು ಪ್ರಾರ್ಥಿಸುವ ನಂಬಿರುವಂಥ ದೇವರ ನುಡಿಯಾಗಿದೆ ಆ ನುಡಿ ಏನು ಎಂದು ಹೇಳುವಾಗ ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯ ಪರನಾಗಿಯೇ ನಡೆದರೆ ಇಂಥವನು ಸದ್ಧರ್ಮಿಯಾಗಿರುವುದರಿಂದ ಬಾಳೆ ಬಾಳುವನು ನನ್ನ ಪ್ರೀತಿಯ ಜನರೇ ಇಲ್ಲಿ ಹೇಳುತ್ತಾ ಇರುವಂಥ ಮಾತು ಆತನ ನಿಯಮಗಳನ್ನು ಅನುಸರಿಸಬೇಕು ಆತನ ವಿಧಿಗಳನ್ನು ಕೈಕೊಳ್ಳಬೇಕು ಅದರಂತೆ ನಡೆದರೆ ಅಂದರೆ ಆತನ ವಿಧಿಗಳಿಗೆ ಆತನ ನಿಯಮಗಳಿಗೆ ಆಗಿ ನಿಮಗೆ ಹೇಳಬೇಕಾದ್ರೆ ದೇವರು ಹೇಳಿದ್ದನ್ನು ನೀವು ಮಾಡಿದರೆ ಪ್ರತಿದಿನ ದೇವರು ನಿಮಗೆ ಕೊಟ್ಟ ಮಾತಿನಂತೆ ನೀವು ನಡೆದುಕೊಂಡ್ರೆ ದೇವರು ನಿಮಗೆ ಆಶೀರ್ವಾದಗಳನ್ನು ಕೊಡ್ತಾರಂತೆ ಹಾಗಾದರೆ ಅದನ್ನು ಇನ್ನೂ ಆಗಿ ನಿಮಗೆ ಹೇಳಬೇಕಾದ್ರೆ ದೇವರ ಮಾತಿಗೆ ಯಾರು ವಿಧೇಯತೆಯನ್ನು ಸೂಚಿಸುತ್ತಾರೋ ಅವರ ಜೀವಿತದಲ್ಲಿ ನಾನು ಮುಂದೆ ಹೇಳಲಿಕ್ಕಿರುವ ಆಶೀರ್ವಾದಗಳೆಲ್ಲವೂ ಅವರಿಗೆ ಸಿಕ್ಕುತ್ತವೆ ಅಂದರೆ ದೇವರಿಗೆ ವಿಧೇಯತೆಯನ್ನು ನಾವು ಇವತ್ತು ನೋಡ್ತಾ ಇರುವಂಥ ವಿಷಯ ಏನಂದರೆ ವಿಧೇಯತನದಿಂದ ನಮಗೆ ಸಿಕ್ಕುವ ಆಶೀರ್ವಾದಗಳು ಯಾವುವು ವಿಧೇಯತೆಯನ್ನು ಸೂಚಿಸುವುದರಿಂದ ನಾವೆಲ್ಲರೂ ಒಂದಲ್ಲ ಒಂದು ವ್ಯಕ್ತಿಗೆ ಒಂದು ಪರಿಸ್ಥಿತಿಗೆ ನಾವು ವಿಧೇಯತೆಯನ್ನು ಸೂಚಿಸಬೇಕಾಗಿದೆ ಪ್ರಿಯರೇ ನಾವು ತಂದೆ ತಾಯಿಗಳಿಗೆ ವಿಧೇಯತೆಯನ್ನು ಸೂಚಿಸಬೇಕು ಹಿರಿಯರಿಗೆ ವಿಧೇಯತೆಯನ್ನು ಸೂಚಿಸಬೇಕು ನಮ್ಮ ಮೇಲಿನ ಅಧಿಕಾರಿಗೆ ನಾವು ವಿಧೇಯತೆಯನ್ನು ಸೂಚಿಸಬೇಕು ಅದು ದೇವರು ಕೋರಿಕೊಳ್ಳುವಂಥ ವಿಷಯ ಆದರೆ ವಿಧೇಯತೆಗೆ ಪ್ರಾರಂಭದಲ್ಲಿಯೇ ಏಟು ಬಿದ್ದು ಕಹಿಯಾದ ಘಟನೆಯನ್ನು ಮಾನವ ಕುಲಕ್ಕೆ ತಂದಿದ್ದು ಆದಾಮ ಅವಳ ದೇವರ ಮಾತಿಗೆ ಅವಿದೇಯತೆ ಯಾವಾಗ ಅವರು ಅವಿದೇಯತೆಯನ್ನು ಸೂಚಿಸಿದರೋ ದೇವರು ಮಾನವ ಜನಾಂಗಕ್ಕೆ ಇಟ್ಟಿದ್ದಂಥ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಅವರು ಕಳಕೊಟ್ರು ಕೇವಲ ಅವರು ಅವರ ಜೀವಿತಗಳಿಗೆ ಕಳ್ಕೊಳ್ಳಲಿಲ್ಲ ಅವರ ಮುಂದಿನ ಎಲ್ಲ ಮಾನವ ಕುಲಕ್ಕೆ ಅದನ್ನು ಕಳ್ಕೊಂಡ್ರು ಈ ದಿನ ನಾವು ಒಂದು ವೇಳೆ ವಿಧೇಯತೆಯನ್ನು ಸೂಚಿಸುವುದಾದರೆ ಕೇವಲ ನಮ್ಮ ಜೀವಿತದಲ್ಲಿ ಮಾತ್ರ ಅಲ್ಲ ನಮ್ಮ ಜನಾಂಗದಲ್ಲಿ ನಮ್ಮ ಸಂತತಿಯ ಮೇಲೆ ದೇವರಾಶೀರ್ವಾದವು ಖಂಡಿತ ಇರುತ್ತದೆ ಪ್ರೀತಿಯ ದೇವಜನರೇ ಜನರೇ ವಿಧೇಯತ್ವದಿಂದ ನಮಗೆ ಸಿಗುವಂಥ ಮೊದಲನೆಯ ಆಶೀರ್ವಾದ ಏನೆಂದರೆ ಆಶೀರ್ವಾದವು ಅಭಿವೃದ್ಧಿಯು ನಮಗೆ ಸಿಗುತ್ತದೆ ಎಲ್ಲರೂ ಕೋರಿಕೊಳ್ಳುವುದು ನಾನು ಏನೇನೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ ಏನೇನೋ ಪ್ರಯಾಸಗಳನ್ನು ಇದ್ದೇನೆ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಆದರೆ ಯಾವುದೂ ಕೈಗೂಡ್ತಾ ಇಲ್ಲ ಯಾವುದಕ್ಕೆ ಕೈ ಹಾಕಿದರೂ ವ್ಯರ್ಥವಾಗಿ ಹೋಗ್ತಾ ಇದೆ ನನ್ನ ಜೀವಿತದಲ್ಲಿ ನಾನು ಏನೂ ಲಾಭವನ್ನು ಅನುಭವಿಸುತ್ತಿಲ್ಲ ಎಂದು ನೀವು ಹೇಳುತ್ತಿದ್ದೀರಾ ಹಾಗಾದರೆ ಪ್ರಿಯ ದೇವಿ ಜನರೇ ನಿಮ್ಮ ಜೀವಿತದಲ್ಲಿ ಆಶೀರ್ವಾದವು ಅಭಿವೃದ್ಧಿಯು ನಿಮಗೆ ಬೇಕಾದರೆ ದೇವರ ಮಾತಿಗೆ ನೀವು ವಿಧೇಯತೆಯನ್ನು ತೋರಿಸಬೇಕಾಗಿದೆ ಆ ವಿಧೇಯತೆಯೇ ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ ಆಶೀರ್ವಾದವನ್ನು ತರುತ್ತದೆಂದು ಈ ತಿಂಗಳಲ್ಲಿ ದೇವರು ವಾಗ್ದಾನವನ್ನು ಕೊಡುತ್ತಾ ಇದ್ದಾರೆ ನಾವು ಆದಿಕಾಂಡ ಗ್ರಂಥದಲ್ಲಿ ಇಪ್ಪತ್ತ ಆರನೇ ಅಧ್ಯಾಯದ ನಾಲ್ಕು ಮತ್ತು ಐದನೆಯ ವಚನವನ್ನು ಓದುವಾಗ ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಕೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶವನ್ನೆಲ್ಲ ಕೊಡುವೆನು ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು ಈ ಒಂದು ಮಾತಿನಲ್ಲಿ ನಿಮಗೆ ವಿವರಿಸಬೇಕಾಗಿಲ್ಲ ಅಬ್ರಹಾಮನು ಯಾವಾಗ ದೇವರ ಮಾತನ್ನು ಕೇಳಿದನು ಅಂದರೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿದನು ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ವಿಧಿಗಳನ್ನೆಲ್ಲ ಕೈಕೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿದನು ಇವತ್ತು ದೇವರಿಂದ ದೇವರೇ ನನಗೊಂದು ವಾಗ್ದಾನವನ್ನು ಕೊಡು ನನ್ನೊಟ್ಟಿಗೆ ಮಾತನಾಡು ನನಗೆ ಸಹಾಯ ಮಾಡು ಎಂದು ಕೇಳುತ್ತೇವೆ ವಿನಃ ಖಂಡಿತವಾಗಿ ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ನಾವು ಕೋರಿಕೊಳ್ಳುತ್ತೇವೆ ಅಬ್ರಹಾಮನಿಗೆ ಮಾಡಿದ ವಾಗ್ದಾನವನ್ನು ದೇವರು ನೆರವೇರಿಸಿದನು ದೇವರು ಹೇಳಿದನು ನಿನಗೆ ಅಭಿವೃದ್ಧಿ ಕೊಡುತ್ತೇನೆ ನಿನಗೆ ಆಶೀರ್ವಾದ ಕೊಡುತ್ತೇನೆ ಎಂದು ಹೇಳಿದನು ಅದರಂತೆ ದೇವರು ಮಾಡಿದನು ಪ್ರಿಯ ದೇವಜನರೇ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಯಹೋಬನು ಅಬ್ರಹಾಮನಿಗೆ ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಮನೆ ಬಿಡು ತಂದೆ ತಾಯಿಗಳನ್ನು ಬಿಡು ನಿನ್ನ ದೇಶವನ್ನು ಬಿಡು ಎಂದು ಹೇಳಿದಾಗ ಅಮಾತಿಗೆ ಅಬ್ರಹಾಮನು ವಿಧೇಯತೆಯನ್ನು ಸೂಚಿಸಿದನು ಅದೇ ಹದಿನೇಳನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು ಅಮಾತಿಗೂ ದೇವ್ ಅಬ್ರಹಮನು ವಿಧೇಯತೆಯನ್ನು ಸೂಚಿಸಿದನು ಹದಿಮೂರನೇ ಅಧ್ಯಾಯ ಹದಿನಾರನೆಯ ವಚನದಲ್ಲಿ ನಿನ್ನ ಸಂತಾನದವರನ್ನು ಭೂಮಿಯ ಎಲ್ಲ ಕಾಲಗಳಲ್ಲಿ ಅಲ್ಲಿ ಭೂಮಿಯ ಎಲ್ಲ ಸ್ಥಳಗಳಿಗಿಂತಲೂ ನಿಮ್ಮನ್ನು ಏನು ಮಾಡುತ್ತೇನೆ ಅಧಿಕವಾಗಿ ಅಸಂಖ್ಯವಾಗಿ ಮಾಡುತ್ತೇನೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದಿತು ಆದಿತೇ ಅಂತ ಕೇಳುತ್ತಾನೆ ಪ್ರಿಯ ದೇವ ಜನರೇ ದೇವರು ಹೇಳುವ ಮಾತನ್ನು ಅಬ್ರಹಾಮನು ವಿಧೇಯತೆಯಾಗಿ ತೆಗೆದುಕೊಂಡನು ಅಬ್ರಹಾಮನ ವಿಧೇಯತೆ ತನ್ನ ಮಗನಾದ ಈಸಾಕನಿಗೂ ಆಶೀರ್ವಾದವನ್ನು ತಂದಿತು ನಾವು ಆದಿಕಾಂಡ ಗ್ರಂಥದಲ್ಲಿ ಇಪ್ಪತ್ತಾರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಆ ರಾತ್ರಿಯೇ ಹೋವನ್ನು ಅವನಿಗೆ ಕಾಣಿಸಿಕೊಂಡು ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ನೀನು ಭಯಪಡಬೇಡ ನಾನು ನಿನ್ನ ಬಳಿಯಲ್ಲಿದ್ದೇನೆ ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಗಿ ಅಬ್ರಹಾಮನ ವಿಧೇಯತೆ ತನ್ನ ಮಕ್ಕಳಿಗೂ ಆಶೀರ್ವಾದ ಈ ದಿನ ನಾನು ಪ್ರಿಯ ಸಹೋದರಿ ಸಹೋದರ ನೀವು ಮಕ್ಕಳಾಗಿದ್ದರೆ ನಿಮ್ಮ ಕುಟುಂಬಕ್ಕೆ ನೀವು ನಿಮ್ಮ ನಿಮಿತ್ತವಾಗಿ ದೇವರ ಆಶೀರ್ವಾದ ಕೊಡುತ್ತಾನೆ ತಂದೆ ತಾಯಿಗಳಾಗಿದ್ದರೆ ನಿಮ್ಮ ನಿಮಿತ್ತವಾಗಿ ದೇವರು ಆಶೀರ್ವಾದವನ್ನು ಕೊಡುತ್ತಾನೆ ನೀವು ಯಾರೇ ಆಗಿರ್ಬೋದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ನಿಮಿತ್ತವಾಗಿ ದೇವರು ಆಶೀರ್ವಾದವನ್ನು ಕೊಡುತ್ತಾನೆ ಅದರಂತೆ ಯಾಕೋಬನಿಗೂ ಸಹ ಮೂವತ್ತೈದನೇ ಅಧ್ಯಾಯ ಆದಿಕಾಂಡದಲ್ಲಿ ಹನ್ನೊಂದನೇ ವಚನದಲ್ಲಿ ನಾವು ಹೇಳುತ್ತೇವಲ್ವ ನೋಡುತ್ತೇವೆ ದೇವರು ಹೇಳುವಂಥ ಮಾತನ್ನು ಗಮನಿಸಿರಿ ಇದಲ್ಲದೆ ನಾನು ಸರ್ವಶಕ್ತನಾದ ದೇವರು ನೀನು ಬಹು ಸಂತಾನವುಳ್ಳವನಾಗಿ ಹೆಚ್ಚು ನಿನ್ನಿಂದ ಜನಾಂಗ ಉಂಟಾಗುವುದು ಅನೇಕ ಜನಾಂಗಗಳು ಅರಸರು ನಿನ್ನಿಂದ ಹುಟ್ಟುವರು ಅಬ್ರಹಾಮನ ಒಬ್ಬನ ವಿಧೇಯತೆ ಆಶೀರ್ವಾದವನ್ನು ತಂದಿತು ದೇವಜನರೇ ಆದಾಮ ಅವಳ ಅವಿದೇಯತ್ವವು ಮಾನವ ಕುಲಕ್ಕೆ ಶಾಪವನ್ನು ತಂದರೂ ಅಬ್ರಹಾಮನ ಸಂತತಿಗೆ ವಿಧೇಯತ್ವ ಮೂಲಕವಾಗಿ ತಾತ್ಕಾಲಿಕವಾಗಿ ಲೌಕಿಕವಾದಂಥ ಆಶೀರ್ವಾದಗಳನ್ನು ದೇವರು ಕೊಟ್ಟನು ದೇವಜನರೇ ದೇವರ ವಾಕ್ಯವೇ ಹೇಳುವುದು ಸತ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಹೇಳುತ್ತದಲ್ಲ ಒಬ್ಬನ ಅವಿದೇಯತ್ವದಿಂದ ಹೇಗೆ ಎಲ್ಲರೂ ಪಾಪಿಗಳಾದರು ಅಂತ ನಾವು ನೋಡುತ್ತೇವೆ ಒಬ್ಬನ ಅವಿದೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರು ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗವರು ಇದು ಸಣ್ಣ ಪ್ರಮಾಣದಲ್ಲಿ ನೀವು ತೆಗೆದುಕೊಂಡು ಈ ತಿಂಗಳು ದೇವರ ಮಾತಿಗೆ ನಿಯಮಗಳಿಗೆ ಆತನ ಮಾತುಗಳಿಗೆ ನೀವು ವಿಧೇಯತೆಯನ್ನು ಸೂಚಿಸುವುದಾದರೆ ದೇವರು ನಿಮ್ಮನ್ನು ಆತನು ಆಶೀರ್ವದಿಸೇ ಆಶೀರ್ವದಿಸುವನು ನಿಮ್ಮನ್ನು ಮೇಲಕ್ಕೆ ಉನ್ನತಕ್ಕೆ ಏರಿಸೇ ಏರಿಸುವೆನು ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ನನ್ನ ಪ್ರೀತಿಯ ದೇವಜನಾಂಗವೇ ನೀವು ದೇವರನ್ನು ಪ್ರೀತಿಸ್ತೀರಾ ಹಾಗಾದರೆ ದೇವರ ಮಾತಿಗೆ ವಿಧೇಯರಾಗುವಾಗ ಅಬ್ರಹಾಮನು ದೇವರ ಮಾತಿಗೆ ವಿಧೇಯರಾದಾಗ ಆಶೀರ್ವಾದವು ಅಭಿವೃದ್ಧಿಯೂ ಬಂತು ಈ ತಿಂಗಳಲ್ಲಿ ಬರುವ ತಿಂಗಳುಗಳಲ್ಲಿ ನೀನು ದೇವರೇ ನಿನ್ನ ಮಾತಿಗೆ ನಾನು ವಿಧೇಳಾಗುತ್ತೇನೆ ವಿಧೇಯನಾಗುತ್ತೇನೆ ನನಗೆ ಆಶೀರ್ವಾದವು ಅಭಿವೃದ್ಧಿಯೂ ಬೇಕು ಎಂದು ನೀವು ಕೋರಿಕೊಳ್ಳುವುದಾದರೆ ಆತನ ಮಾತಿಗೆ ನೀವು ವಿಧೇಯತೆಯನ್ನು ಸೂಚಿಸಬೇಕು ವಿಧೇಯತ್ವದಿಂದ ನಿಮಗೆ ಆಶೀರ್ವಾದವು ಅಭಿವೃದ್ಧಿಯೂ ಉಂಟಾಗುವುದು ಹಾಗಾದರೆ ವಿಧೇಯತ್ವದಿಂದ ನಮಗೆ ಸಿಗುವ ಎರಡನೆಯ ಆಶೀರ್ವಾದ ನಮಗೆ ವಿಧೇಯತ್ವದಿಂದ ಸಿಗುವುದು ಸಂರಕ್ಷಣೆ ಸಂರಕ್ಷಣೆ ವಿಧೇಯತ್ವದಿಂದ ನಮಗೆ ಸಿಗುವ ಎರಡನೇ ಆಶೀರ್ವಾದ ಸಂರಕ್ಷಣೆ ಈ ಕಾಲಘಟ್ಟದಲ್ಲಿ ಅನೇಕ ವಿಧವಾದ ರೋಗಗಳು ನೆಗಡಿ ಕೆಮ್ಮು ಜ್ವರ ಓಮಿಕ್ರಾನ್ ಅಂತೆ ಡೆಲ್ಟಾ ಅಂತೆ ಕೊರೋನಾ ಅಂತೆ ಇನ್ನೂ ಹೊಸದಾದ ಸೋಂಕುಗಳು ಬರುತ್ತವೆ ಎಂದು ಹೇಳ್ತಾ ಇದೆ ಹೊರಗೆ ಹೋದ ವ್ಯಕ್ತಿ ಸುರಕ್ಷತೆ ಇಲ್ಲ ಯಾವ ವಾಹನದಲ್ಲಿ ಹೋದರೂ ಸುರಕ್ಷತೆ ಇಲ್ಲ ಟ್ರೈನ್ ಬಸ್ ಏರೋಪ್ಲೇನ್ ನೀವೆಲ್ಲಿ ಹೋದ್ರೂ ತೋಟದಲ್ಲಿ ಹೋದರೂ ದಾರಿಯಲ್ಲಿ ನಡೆದರೂ ಮನೆಯಲ್ಲಿ ಮಲಗಿದರೂ ಸುರಕ್ಷತೆ ಎಂಬುದು ಇಲ್ಲವೇ ಇಲ್ಲ ದೇವಜನರೇ ಒಂದು ಕಾಲದಲ್ಲಿ ಎಲ್ಲ ಜನರು ಮತ್ತೊಂದು ಸಾರಿ ಅಳಿಸಲ್ಪಡುವ ಸಮಯ ಬಂತು ನೋಹನ ಕಾಲದಲ್ಲಿ ನೋಹನ ಕಾಲದಲ್ಲಿ ದೇವರಿಗೆ ಕೋಪ ತಂದು ಅಳಿಸಲ್ಪಡುವ ಕಾಲ ಬಂದಾಗ ನೋಹನ ವಿಧೇಯತ್ವವು ನೋಹನನ್ನು ಅವನ ಕುಟುಂಬವನ್ನು ಕಾಪಾಡಿತು ದೇವಜನರೇ ಅನೇಕರು ಗೇಲಿ ಮಾಡಿರಬಹುದು ಅಯ್ಯೋ ನೀನು ಏಸುವನ್ನು ನಂಬಿದ್ದೀಯಾ ಈ ಕಾಲದಲ್ಲಿ ನೀನು ಏಸುವನ್ನು ನಂಬಿದ್ದೀಯಾ ನಿನಗೇನು ಪ್ರಯೋಜನ ಬರುತ್ತದೆ ನಿನಗೇನು ಸಿಗುತ್ತದೆ ಎಂಬುದಾಗಿ ಅವರು ಒಂದು ವೇಳೆ ಅವಹೇಳನ ಮಾಡಬಹುದು ಆದರೆ ನೋಹನ ನೋಹನ ಕುಟುಂಬವನ್ನು ಜನರು ಅವಹೇಳನ ಮಾಡಿದರು ಆದರೆ ದೇವಜನರಿಗೆ ನಾವು ನೋಡುತ್ತೇವೆ ಅವನ ಕುಟುಂಬವು ರಕ್ಷಿಸಲ್ಪಡಿತ್ತು ಅವನು ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸಿದ್ದರಿಂದ ಆತನು ಆತನ ಕುಟುಂಬವು ರಕ್ಷಿಸಲ್ಪಡ್ತು ನೀವು ಸಂರಕ್ಷಣೆಯಿಂದ ಇರಬೇಕಾ ನಿಮಗೆ ಸುರಕ್ಷತೆ ಬೇಕಾ ಹಾಗಾದರೆ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಬೇಕು ನಮಗೆ ಬೇಕಾಗಿರುವುದೇ ಸುರಕ್ಷತೆ ನಾವು ಸುರಕ್ಷಿತರಾಗಿರಬೇಕೆಂಬುದು ದೇವರ ಕಾರ್ಯ ಕೀರ್ತನೆಗಳಲ್ಲಿ ಎಂಬತ್ತ ಒಂದನೆಯ ಕೀರ್ತನೆ ಹದಿಮೂರನೆಯ ವಚನದಲ್ಲಿ ನಾವು ನೋಡುವಾಗ ದೇವರು ಆಕೆ ಹೇಳುತ್ತದೆ ನನ್ನ ಪ್ರಜೆಗಳಾದ ಇಸ್ರಾಯೇಲರು ನನ್ನ ಮಾತನ್ನು ಕೇಳಿ ನನ್ನ ಮಾರ್ಗದಲ್ಲಿ ನಡೆದರೆ ಎಷ್ಟೋ ಒಳ್ಳೆಯದು ಇದು ಇಸ್ರಾಯೇಲರ ಕುರಿತಾಗಿ ಮಾತನಾಡಿದರು ದೇವರು ಇವತ್ತು ನಮ್ಮನ್ನು ಅದೇ ರೀತಿಯಾಗಿ ಕೋರಿಕೊಳ್ಳುತ್ತಾ ಇದ್ದಾನೆ ನನ್ನ ಜನರು ನನ್ನ ಮಾತನ್ನು ಕೇಳಿ ಅದರಂತೆ ನಡೆದುಕೊಂಡರೆ ಎಷ್ಟೋ ಒಳ್ಳೆಯದು ಎಂದು ದೇವರು ಆಲೋಚಿಸುವಾಗಿದ್ದಾರೆ ಪ್ರಿಯ ದೇವಜನರೇ ಇವತ್ತು ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ಈ ತಿಂಗಳೆಲ್ಲ ದೇವರಿಗೆ ಮಾತಿಗೆ ವಿಧೇಯರಾಗ್ತೀರಾ ವಿಧೇಯತೆಯನ್ನು ಸೂಚಿಸಿ ಆಶ್ ಆಶೀರ್ವಾದವು ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ ವಿಧೇಯತೆಯನ್ನು ಸೂಚಿಸಿ ಸುರಕ್ಷತೆಯನ್ನು ಪಡ್ಕೊಳ್ತೀರಾ ಯಾರು ಏನೇ ಅಂದರೂ ಪರವಾಗಿಲ್ಲ ನೀವು ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸಲಿಕ್ಕೆ ಸಿದ್ಧ ಇದ್ದೀರಾ ದೇವರಿಗೆ ಸ್ತೋತ್ರ ನನ್ನ ಪ್ರಿಯ ದೇವಜನರೇ ವಿಧೇಯತ್ವವನ್ನು ಸೂಚಿಸುವುದರಿಂದ ಸಿಗುವಂಥ ಮೂರನೇ ಆಶೀರ್ವಾದ ಸ್ವಸ್ಥತೆ ಏನು ಸ್ವಸ್ಥತೆ ನಮ್ಮೆಲ್ಲರಿಗೂ ಈ ಕಾಲಘಟ್ಟದಲ್ಲಿ ಬೇಕಾಗಿರುವುದು ಸ್ವಸ್ಥತೆ ನಾನು ಅನೇಕ ಕಾಲ್ಗಳನ್ನು ಅಟೆಂಡ್ ಮಾಡುವಾಗ ಕ್ಯಾನ್ಸರ್ ಪೇಷಂಟ್ಗಳು ಲಿವರ್ ಪೇಷಂಟ್ಗಳು ಸ್ಟ್ರೋಕ್ ಆಗಿರೋರು ಪಾರ್ಶ್ವಾಯು ರೋಗಿಗಳು ಅನೇಕ ವಿಧವಾದ ರೋಗಿಗಳು ಪಾಪ ಮರಣದ ಹಾಸಿಗೆ ಮೇಲಿದ್ದುಕೊಂಡು ನಮಗೆ ಕರೆ ಮಾಡ್ತಾರೆ ಅವರು ಮಾತಾಡುವಾಗ ಅಯ್ಯ ನನ್ನ ಜೀವಿತ ಅಸ್ತವ್ಯಸ್ತವಾಗಿದೆ ನನ್ನ ಒಬ್ಬ ವ್ಯಕ್ತಿಯ ಅನಾರೋಗ್ಯದಿಂದ ಕುಟುಂಬವೇ ಹಾಳಾಗಿ ಹೋಯಿತು ಎಷ್ಟು ಜನರ ಕುಟುಂಬವು ಒಬ್ಬರ ಅನಾರೋಗ್ಯದಿಂದ ಹಾಳಾಗಿ ಹೋಗುತ್ತದೆ ದೇವಜನವೇ ನಿಮಗೆ ನಿಮ್ಮ ಕುಟುಂಬವು ನಿಮ್ಮ ಸಂತತಿಯು ಹಾಳಾಗಬೇಕಾ ನಿಮ್ಮ ಕುಟುಂಬವು ನಿಮ್ಮ ಸಂತತಿಯು ಆಶೀರ್ವದಿಸಲ್ಪಡಬೇಕಾ ಯಾರೂ ಹಾಳಾಗಲಿಕ್ಕೆ ಕೋರಿಕೊಳ್ಳೋದಿಲ್ಲ ಪ್ರತಿಯೊಬ್ಬರು ನನಗೇನು ಕಷ್ಟ ಬಂದರೂ ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಕುಟುಂಬ ಚೆನ್ನಾಗಿರಬೇಕು ಅವರು ಏನು ಕಷ್ಟ ಅನುಭವಿಸಬಾರ್ದು ಅಂದುಕೊಳ್ತೇವೆ ಕೆಲವು ಸಾರಿ ಕೆಲವರಿಗೆ ಅನಾರೋಗ್ಯ ಬಂದು ಕುಟುಂಬವೆಲ್ಲ ಕಣ್ಣೀರಿನ ಪಾಲಾಗ್ತದೆ ಸಾಲದ ಪಾಲಾಗ್ತದೆ ವೇದನೆಯ ಪಾಲಾಗ್ತದೆ ಆದ್ದರಿಂದ ನಾವು ನೀನು ದೇವರ ಮಕ್ಕಳೇ ಕುಟುಂಬಕ್ಕೆ ಶಾಪವಾಗಿ ಪರಿಣಮಿಸಬಾರದು ಅಂದರೆ ನಾವು ಸ್ವಸ್ಥತೆ ಹೊಂದಬೇಕಾದರೆ ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸಬೇಕು ಅನೇಕರು ನಾವು ಬೇಡಿಕೊಳ್ಳುವುದು ನನಗೆ ಆಶೀರ್ವಾದ ಬೇಕು ಅಭಿವೃದ್ಧಿ ಬೇಕು ಸಮರ ಸಂರಕ್ಷಣೆ ಬೇಕು ಸುರಕ್ಷತೆ ಬೇಕು ಸ್ವಸ್ಥತೆ ಬೇಕು ಅಂತ ಕೇಳಿಕೊಳ್ಳುತ್ತೇವೆ ಆದರೆ ದೇವರ ಮಾತಿಗೆ ಮಾತ್ರ ನಾವು ವಿಧೇಯರಾಗುವುದಿಲ್ಲ ದೇವರು ಹೇಳುತ್ತಾನೆ ನೀವು ನನ್ನ ಮಾತಿಗೆ ವಿಧೇಯರಾದರೆ ನನ್ನ ನಿಯಮಗಳಂತೆ ನೀವು ನಡೆದುಕೊಂಡರೆ ಈ ವಾಕ್ಯವನ್ನು ಹೆಚ್ ಕೆ ಎಲ್ನ ಗ್ರಂಥದಲ್ಲಿ ಹದಿನೆಂಟು ಒಂಬತ್ತರಲ್ಲಿ ನೀವು ಮತ್ತೊಂದು ಸಾರಿ ನೋಡಿದರೆ ಅಲ್ಲಿ ಹೇಳುತ್ತದೆ ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯ ಪರನಾಗಿಯೇ ನಡೆದರೆ ಇಂಥವನು ಆಗಿರುವುದರಿಂದ ಬಾಳೇ ಬಾಳುವನು ಬಾಳೇ ಬಾಳುವನು ಎಂಬ ಪದ ಸ್ವಸ್ಥತೆಯ ಕುರಿತಾಗಿ ನಮಗೆ ಎಚ್ಚರಪಡಿಸುತ್ತದೆ ಆದುದರಿಂದ ನಾವು ದೇವರ ಪ್ರಸನ್ನತೆಯಲ್ಲಿ ದೇವರೇ ನನ್ನ ಶರೀರಕ್ಕೆ ಸ್ವಸ್ಥತೆ ಬೇಕು ನನ್ನ ಕುಟುಂಬದವರಿಗೆ ಸ್ವಸ್ಥತೆ ಬೇಕು ಎಂದು ನೀವು ಕೋರಿಕೊಳ್ಳುವುದಾದರೆ ಕರ್ತನೆ ಹೇಳುತ್ತಾನೆ ನನ್ನ ಮಾತಿಗೆ ನೀನು ವಿಧೇಳಾದರೆ ನನ್ನ ಮಾತಿಗೆ ನೀನು ವಿಧೇಯನಾದರೆ ನಾನು ನೀನು ಕೇಳಿದ್ದನ್ನು ನಾನು ನಿನಗೆ ಅನುಗ್ರಹಿಸುತ್ತೇನೆ ಎಂದು ಕೇಳಿಕೊಡುತ್ತಾನೆ ಪ್ರೀತಿದೇವಿ ಜನರೇ ಈ ಲೋಕ ನಮಗೆ ಬಹಳ ಬಹಳ ಬಲಹೀನತೆಯನ್ನು ಕೊಡುವ ಲೋಕ ನಮ್ಮನ್ನು ಶೋಧಿಸುವ ಲೋಕ ಒಂದು ದಿವಸ ಚೆನ್ನಾಗಿದ್ದರೆ ಇನ್ನೊಂದು ದಿವಸ ಚೆನ್ನಾಗಿರೋದಿಲ್ಲ ನಮ್ಮ ಜೀವಿತದಲ್ಲಿ ಶೋಧನೆ ಸಂಕಟ ಅಸ್ವಸ್ಥತೆ ರೋಗಗಳು ಹೆಚ್ಚಾಗಿರುತ್ತವೆ ನಮ್ಮ ಪ್ರಿಯ ದೇವಜನರೇ ನಾನು ನಿಮಗೆ ಹೇಳುತ್ತೇನೆ ನಮ್ಮ ದೇಹಕ್ಕೆ ಆರೋಗ್ಯ ಬೇಕಾದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಬೇಕಾದರೆ ನೀವು ಒಬ್ಬರನ್ನು ಆಶ್ರಯಿಸಬಹುದು ವೈದ್ಯರನ್ನಲ್ಲ ವ್ಯಕ್ತಿಗಳನ್ನಲ್ಲ ಹಣವನ್ನಲ್ಲ ಬದಲಾಗಿ ದೇವರನ್ನು ದೇವರ ಮಾತಿಗೆ ನೀವು ನಾನು ವಿಧೇಯತೆಯನ್ನು ಸೂಚಿಸುವುದಾದರೆ ದೇವರೊಂದು ಅದ್ಭುತವಾದ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾನೆ ಪ್ರಿಯ ದೇವಜನರ ನಾಲ್ಕನೇದಾಗಿ ನಾವು ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸುವಾಗ ಸಿಕ್ಕುವ ನಾಲ್ಕನೇ ಆಶೀರ್ವಾದ ಪವಿತ್ರಾತ್ಮನ ಶಕ್ತಿ ಪವಿತ್ರಾತ್ಮನ ಶಕ್ತಿ ಹೌದು ದೇವ್ ಜನರೇ ಅಪೋಸ್ತಲ ಕೃತ್ಯಗಳು ಐದನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಈ ಕಾರ್ಯಗಳಿಗೆ ನಾವು ಸಾಕ್ಷಿ ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಹೇಳಿದನು ದೇವರಿಗೆ ವಿಧೇಯರಾಗುವಂಥವರಿಗೆ ಪವಿತ್ರಾತ್ಮ ವರವನ್ನು ಕೊಡುತ್ತಾನೆ ಪವಿತ್ರಾತ್ಮನ ಶಕ್ತಿ ನಿಮ್ಮಲ್ಲಿ ಇದ್ದರೆ ನೀವು ನಾನು ಸಾಧಾರಣರಾಗಿರುವುದಿಲ್ಲ ಅಸಾಧಾರಣವಾದ ಶಕ್ತಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ ಪ್ರಿಯ ದೇವ ಜನರೇ ದೇ ಪವಿತ್ರಾತ್ಮನು ನಮ್ಮಲ್ಲಿರುವಾಗ ನಾವು ಬಲ ಹೊಂದುತ್ತೇವೆ ನಮ್ಮಲ್ಲಿರುವಾಗ ಸರಿದಾರಿಯನ್ನು ಆರಿಸಿಕೊಳ್ಳುತ್ತೇವೆ ಪವಿತ್ರಾತ್ಮನು ನಮ್ಮಲ್ಲಿರುವಾಗ ಸರಿಯಾದ ತೀರ್ಮಾನವನ್ನು ಮಾಡುತ್ತೇವೆ ಪವಿತ್ರಾತ್ಮನು ನಮ್ಮಲ್ಲಿರುವಾಗ ಪ್ರಾರ್ಥನೆ ಮಾಡುವುದು ಕಲಿಸ್ತಾರೆ ಪವಿತ್ರಾತ್ಮನು ನಮ್ಮಲ್ಲಿರುವಾಗ ಯಾವುದಕ್ಕೂ ಹಂಚುವುದಿಲ್ಲ ನಾವು ಹೆದರುವುದಿಲ್ಲ ನಾವು ಬೇಸರಗೊಳ್ಳುವುದಿಲ್ಲ ಆತಂಕಗೊಳ್ಳುವುದಿಲ್ಲ ಯಾಕೆಂದರೆ ನಮ್ಮಲ್ಲಿರುವಾತನು ಲೋಕದಲ್ಲಿರುವಂಥವನಿಗಿಂತ ಒಂದು ಏನ ಬಲವುಳ್ಳವನು ಶಕ್ತಿ ಉಳ್ಳವನು ಹಾಗಾದರೆ ಪವಿತ್ರಾತ್ಮನ ಶಕ್ತಿ ನಿಮಗೆ ಬೇಕಾದರೆ ಈ ದೇವರ ವಾಕ್ಯವೇ ಹೇಳುತ್ತದೆ ಅಲ್ಲಿ ಹೇಳುವ ಮಾತೇನೆಂದರೆ ಈ ಕಾರ್ಯಗಳಿಗೆ ನಾವು ಸಾಕ್ಷಿ ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಹೌದು ದೇವರ ಮಾತಿಗೆ ನಾವು ವಿಧೇರಾದರೆ ದೇವರು ನಮಗೆ ಕೊಡುವಂಥ ಪವಿತ್ರಾತ್ಮನ ಶಕ್ತಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ ದೇವಜನರೇ ಈ ತಿಂಗಳು ಇನ್ನೇನು ಬೇಕು ಸ್ವಲ್ಪ ಸುತ್ತಮುತ್ತಲು ಡಿಸ್ಟರ್ಬೆನ್ಸ್ ಸಾರಿ ಓಕೆ ಆದರೆ ದೇವಜನರೇ ನಾವು ನಾವಿಲ್ಲಿ ನೋಡುತ್ತೇವೆ ನಮ್ಮ ಜೀವಿತದಲ್ಲಿ ದೇವರು ಈ ತಿಂಗಳು ಕೊಡುತ್ತಾ ಇರುವಂಥ ಮಾತು ದೇವರು ಈ ತಿಂಗಳು ನಮಗೆ ಹೇಳುತ್ತಾ ಇರುವಂಥ ಮಾತು ನೀವು ಈ ಏಜಿಕೇಲ್ನ ಗ್ರಂಥದಲ್ಲಿ ಹದಿನೆಂಟನೇ ಅಧ್ಯಾಯ ಒಂಬತ್ತನೆಯ ವಚನದ ಪ್ರಕಾರವಾಗಿ ಇಲ್ಲಿ ಹೇಳ್ತಾ ಇರುವುದು ನನ್ನ ನಿಯಮಗಳನ್ನು ಅನುಸರಿಸಿ ನನ್ನ ವಿಧಿಗಳನ್ನು ಕೈಕೊಂಡು ಸತ್ಯಪರನಾಗಿ ನಡೆದರೆ ಅಂದರೆ ವಿಧೇಯತೆಯನ್ನು ಸೂಚಿಸಿದರೆ ಮೊದಲನೇದಾಗಿ ಏನಂತ ಹೇಳಿದೆ ದೇವರ ವಾಕ್ಯವೇ ಹೇಳುತ್ತದೆ ದೇವರ ಮಾತಿಗೆ ನಾವು ವಿಧೇಯತೆಯನ್ನು ಸೂಚಿಸಿದರೆ ಅಭಿವೃದ್ಧಿಯು ಆಶೀರ್ವಾದವೂ ಉಂಟಾಗ್ತದೆ ದೇವರ ಮಾತಿಗೆ ನಾವು ವಿಧೇಯತೆಯನ್ನು ಸೂಚಿಸಿದರೆ ದೇವರು ನಮಗೆ ಸುರಕ್ಷತೆಯನ್ನು ಕೊಡ್ತಾರೆ ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸಿದರೆ ದೇವರು ನಮಗೆ ಸ್ವಸ್ಥತೆ ಕೊಡ್ತಾರೆ ದೇವರ ಮಾತಿಗೆ ನಾವು ವಿಧೇಯತೆಯನ್ನು ಸೂಚಿಸಿದರೆ ನಮಗೆ ಪವಿತ್ರಾತ್ಮನ ಶಕ್ತಿಯನ್ನು ದೇವರು ಕೊಡುತ್ತಾರೆ ಇಷ್ಟು ಆಶೀರ್ವಾದಗಳು ನಮಗೆ ಈ ತಿಂಗಳಲ್ಲಿ ಸಿಕ್ಕುವುದಾದರೆ ಈ ತಿಂಗಳೆಲ್ಲ ಅದ್ಭುತವಾದ ತಿಂಗಳಾಗಿರ್ತದೆ ನಿಮ್ಮ ಜೀವಿತಗಳಲ್ಲಿ ನಡೆಯದೇ ಇರುವ ಕಾರ್ಯಗಳೆಲ್ಲವೂ ನಡೆಯುತ್ತವೆ ಇರುವ ಕೊರತೆಗಳೆಲ್ಲವೂ ನೀಗುತ್ತವೆ ನಿಮ್ಮ ಭಯವೆಲ್ಲವೂ ಭಯರಹಿತವಾಗುತ್ತದೆ ಅಸ್ವಸ್ಥಗಳೆಲ್ಲವೂ ಸ್ವಸ್ಥತೆ ಆಗ್ತದೆ ನಿಮಗೆ ಇಲ್ಲದೇ ಇರುವಂಥ ಸುರಕ್ಷತೆಯು ಸಿಗ್ತದೆ ಪವಿತ್ರಾತ್ಮನ ಶಕ್ತಿಯು ನಿಮ್ಮನ್ನು ಅಭಿಷೇಕ ಮಾಡುತ್ತದೆ ನನ್ನ ಪ್ರಿಯ ದೇವು ಜನರೇ ಹಾಗಾದರೆ ನಾವು ಈ ತಿಂಗಳನ್ನು ದೇವರ ಕರದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಬೇಕು ಹೇಳಬೇಕು ಕರ್ತನೇ ನನ್ನನ್ನು ಕರುಣಿಸು ನನ್ನನ್ನು ಈ ಒಂದು ತಿಂಗಳಲ್ಲಿ ಒಂದು ಅದ್ಭುತವಾದಂಥ ಜೀವಿತವನ್ನು ಅನುಗ್ರಹಿಸು ತಿಂಗಳಿನ ಪ್ರಾರಂಭದಲ್ಲಿಯೇ ನೀವು ದೇವರ ಮೊರೆ ಹೋಗಿ ದೇವರ ಮಾತಿಗೆ ವಿಧೇರಾಗಿ ದೇವರನ್ನು ಆಶ್ರಯಿಸುವುದಾದರೆ ಈ ತಿಂಗಳು ಮಾತ್ರವಲ್ಲ ಬರುವ ತಿಂಗಳುಗಳೆಲ್ಲ ಈ ತಿಂಗಳೊಂದು ಪ್ರಾರಂಭವಾಗಿರಲಿ ಅನೇಕರ ಜೀವಿತದಲ್ಲಿ ಜನವರಿ ಪ್ರಾರಂಭಿಸಿದ್ದೇವೆ ಆದರೆ ಬಲಹೀನವಾಗ್ತಾ ಇದ್ದೀರಾ ಸ್ವಲ್ಪ ಸಡಿಲ ಆಗ್ತಾ ಇದೆಯಾ ಉತ್ತರಿಸ್ತಾ ಇಲ್ವಾ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆಯಾ ಹಾಗಾದರೆ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಒಂದು ಉಜ್ಜೀವನ ತಿಂಗಳಾಗಿ ನಮ್ಮ ಜೀವಿತಗಳಲ್ಲಿ ಮಾರ್ಪಡಿಸೋಣ ದೇವರಿಗೆ ಹೇಳೋಣ ಈ ತಿಂಗಳು ಮೊದಲುಗೊಂಡು ಇನ್ನು ಉಳಿದಿರುವ ತಿಂಗಳುಗಳೆಲ್ಲವೂ ನನ್ನ ಜೀವಿತದಲ್ಲಿ ಒಂದು ಅದ್ಭುತ ಮಾಡಪ್ಪ ಅಂತ ಕೇಳುವಾಗ ದೇವರು ಹೇಳ್ತಾನೆ ಮಗನೇ ಮಗಳೇ ನಾನು ನಿನಗೆ ಅಭಿವೃದ್ಧಿ ಕೊಡ್ತೇನೆ ಆಶೀರ್ವಾದ ಕೊಡ್ತೇನೆ ನನ್ನ ಮಾತಿಗೆ ವಿದೇಲಾಗ್ತೀಯಾ ನಾನು ನಿನಗೆ ಸುರಕ್ಷತೆ ಕೊಡ್ತೇನೆ ನನ್ನ ಮಾತು ಕೇಳ್ತೀಯಾ ನಾನು ನಿನಗೆ ಸ್ವಸ್ಥತೆ ಮಾಡ್ತೀನಿ ನನ್ನ ಮಾತಿನಂತೆ ಅನುಸರಿಸಿ ನಡ್ಕೊಳ್ತೀಯ ನಾನು ನಿನಗೆ ಪವಿತ್ರಾತ್ಮನ ಶಕ್ತಿಯನ್ನು ಕೊಡುತ್ತೇನೆ ನನ್ನ ಮಾತಿನಂತೆ ನೀನು ನಡ್ಕೊಳ್ತೀಯ ಅಂತ ದೇವರು ಕೇಳ್ತಾನೆ ದೇವರ ಮಾತಿಗೆ ವಿಧಿ ಆಗೋದಕ್ಕೆ ಈ ತಿಂಗಳಪ್ಪ ನೀನು ಹೇಗೆ ಹೇಳಿದರೆ ಆಗ ನಡ್ಕೊಳ್ತೇನೆ ನೀನು ನಡೆಸಿದ ಹಾಗೆ ನಾನು ನಡೆಯುತ್ತೇನೆ ನೀನು ನನ್ನನ್ನು ನಡಿ ನನ್ನನ್ನು ಏನು ಮಾಡು ಅಂದರೆ ಅದನ್ನೇ ಮಾಡ್ತೇನೆ ಅಂತ ಹೇಳಲಿಕ್ಕೆ ನೀವು ಸಿದ್ಧ ಇದ್ದೀರಾ ದೇವರ ಆತ್ಮನು ತಾನೇ ಹಾಗಾದರೆ ನಿಮಗೆ ಆ ರೀತಿಯಾದಂಥ ಕೃಪೆಯನ್ನು ಅನುಗ್ರಹಿಸಿಕೊಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಅತ್ಯುನ್ನತನು ಪರಿಶುದ್ಧನೂ ಪರಮೋನ್ನತನೂ ಆಗಿರುವ ಪರಲೋಕದ ತಂದೆಯೇ ಅತಿಶಯವಾದ ಕಾರ್ಯಗಳನ್ನು ನಮಗಾಗಿ ಮಾಡುವಾತನೇ ನಿನ್ನ ಉನ್ನತವಾದ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ವಂದಿಸುತ್ತೇವೆ ಈ ದಿನ ಯಾರೆಲ್ಲ ಕರ್ತನೆ ಈ ತಿಂಗಳು ನನ್ನ ಜೀವಿತದಲ್ಲಿ ಅದ್ಭುತವಾಗಿರಬೇಕು ಆಶೀರ್ವಾದ ತರಬೇಕು ಎಂದು ಕೇಳಿಕೊಳ್ಳುತ್ತಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ಒಂದು ಅತಿಶಯವಾದ ಕಾರ್ಯವನ್ನು ಮಾಡಿರಿ ಈ ದಿನ ನಮಗೆ ಈ ತಿಂಗಳು ನೀವು ಕೊಟ್ಟ ವಾಗ್ದಾನ ವಚನದಂತೆ ನಾವು ನಿಮ್ಮ ನಿಯಮಗಳಿಗೆ ಕೇಳಿ ಅವುಗಳಂತೆ ಅನುಸರಿಸಿ ವಿಧೇಯತೆಯನ್ನು ಸೂಚಿಸುವುದಾದರೆ ಈ ಎಲ್ಲ ಆಶೀರ್ವಾದಗಳನ್ನು ನಾನು ಕೊಡುತ್ತೇನೆ ಇದೇ ಕರ್ತನ ನುಡಿ ಎಂದು ಹೇಳಿದ್ದೀರಿ ನಿಮಗೆ ವಂದನೆ ಅಯ್ಯ ಆದುದರಿಂದ ಪ್ರೀತಿಯ ಪರಲೋಕದ ತಂದೆಯೇ ಈ ದಿನ ಈ ಒಂದು ತಿಂಗಳಿನ ವಾಗ್ದಾನವನ್ನು ಅಂಗೀಕರಿಸಿದ ಅದನ್ನು ಹೌದು ನಾನು ದೇವರೇ ನಿನ್ನ ಮಾತಿಗೆ ವಿಧೇಳಾಗಬೇಕು ನಾನು ವಿಧೇಯನಾಗಿ ಆಶೀರ್ವಾದಗಳನ್ನು ಪಡ್ಕೊಳ್ಳಬೇಕು ಎಂದು ಕಾಯುತ್ತಿರುವಂಥ ಪ್ರತಿಯೊಬ್ಬರ ಜೀವಿತವು ಅದ್ಭುತವಾದ ಮಾರ್ಪಾಡಾಗಲಿ ಎಂದು ಬೇಡಿಕೊಳ್ಳುತ್ತೇವೆ ಕರುಣೆಯ ಕರ್ತನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಕರುಣಾ ಸ್ವರೂಪನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಪ್ರಾರ್ಥನೆ ಕೇಳಿದ್ದಿ ನಮಗೆ ಅದ್ಭುತಗಳನ್ನು ಮಾಡುತ್ತಿ ಎಂದು ಆಶ್ಚರ್ಯವಾದ ಕಾರ್ಯಗಳನ್ನು ನಮಗೆ ಮಾಡುತ್ತಿ ಎಂದು ನಂಬುತ್ತಾ ನಮ್ಮ ಪ್ರಿಯನು ನಮ್ಮ ರಕ್ಷಕನು ನಮ್ಮನ್ನು ಪ್ರೀತಿಸಿದಾತನೂ ಆಗಿರುವ ಯೇಸುವಿನ ಮೊದಲವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ 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 ಥ್ಯಾಂಕ್ ಯು ಸೋ ಮಚ್ ಈ ತಿಂಗಳಿನ ವಾಗ್ದಾನ ಸಂದೇಶಕ್ಕೆ ನೀವು ಬಂದು ನಿನ್ನ ವಾಕ್ಯವನ್ನು ಕೇಳಿದ್ದೀರಾ ಕರ್ತನು ತಾನೇ ಈ ಸಂದೇಶದ ಮೂಲಕವಾಗಿ ನಿಮ್ಮ ವಿಧೇಯತ್ವವನ್ನು ದೇವರು ಹೆಚ್ಚಿಸಲಿ ಅದರ ಮೂಲಕವಾಗಿ ಎಲ್ಲ ಆಶೀರ್ವಾದಗಳು ನಿಮಗೆ ಲಭಿಸಲಿ ಹ್ಯಾವ್ ಎ ಬ್ಲೆಸ್ಸಡ್ ಮಂತ್ ಈ ತಿಂಗಳು ನಿಮಗೆ ಆಶೀರ್ವಾದಕರವಾದ ತಿಂಗಳಾಗಲಿ ಉಜ್ಜೀವನವುಳ್ಳ ತಿಂಗಳು ಆಗಿ ಮಾರ್ಪಡಲಿ ಎಂದು ನಾನು ಆಶಿಸುತ್ತೇನೆ ಗಾಡ್ ಬ್ಲೆಸ್ ಯು Shalom, praise the Lord.